ಸಮಾಜದಲ್ಲಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ನಾಣ್ಣುಡಿ ಸರ್ವೇ ಸಾಮಾನ್ಯ. ಮನೆ ಕಟ್ಟುವಾಗ ಅದರ ಬಾಯ ನೋಡುವುದು, ಅದರ ವಾಸ್ತು ವಿಚಾರಿಸಿ ಪಂಡಿತರಿಂದ ಚೆಕ್ ಬಂದಿ ತರುವುದು ಎಲ್ಲರೂ ಮಾಡುವ ಕೆಲಸವೇ. ಆದರೆ ಅನುಭವದ ಹಿನ್ನೆಲೆಯಲ್ಲಿ ಈಗ ಮನೆ ಹೇಗಿರಬೇಕು ಎಂಬುದನ್ನ ತತ್ವ ಪದಕಾರ ತನ್ನ ಆರಾಧ್ಯ ದೇವನಿಂದ ಆಯ ಪಡೆದುಕೊಂಡಿದ್ದನ್ನು ಇಲ್ಲಿ ಹೇಳಿದ್ದಾನೆ. ಮನೆಯೊಂದಿರಬೇಕಣ್ಣ, ಮನೆಯೊಂದಿರಬೇಕಣ್ಣ, ಅದು ಸಜ್ಜನರ ಮಗ್ಗುಲಲ್ಲಿರಬೇಕಣ್ಣ, ಮನೆಯೊಂದಿರಬೇಕಣ್ಣ, ಮನೆಯೊಂದಿರಬೇಕಣ್ಣ. ರಂಗೋಲಿ ಮೋ
ಮಾನೆಯೊಂದಿರಬೇಕು.